ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಶಶಾಂಕ್ ಮತ್ತೆ ನಿಮ್ಮ ಮುಂದೆ. ಇವತ್ತು ನಾನು, ವೈಫು ಮತ್ತು ಮಗಳು ಹೊರನಾಡಿಗೆ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಸಾಧಾರಣವಾಗಿ ಮಂಗಳೂರಿಂದ ನಿಮಗೆ ಒಂದು 132 ಕಿಲೋಮೀಟ್ರ್ ಆಗುತ್ತೆ. ವಯಾ ಕುದುರೆಮುಖ ರೋಡ್ ಮೂಲಕ ಹೋಗ್ತಾ ಇರೋದು ಈ ಗಾಡೀಲಿ. ನನ್ನ ಹೊಸ ಏನು 650 cc ಗಾಡಿ ಇದೆ, ಅದರಲ್ಲಿ ಹೋಗ್ತಾ ಇದ್ದೀವಿ. 132 ಕಿಲೋಮೀಟ್ರ್ ಆಗುತ್ತೆ. ವಯಾ ಕುದುರೆಮುಖ. ಸ್ನೇಹಿತರೆ ಬನ್ನಿ ನೋಡ್ಕೊಂಬೋಣ, ಹೋಗಿ ಹೇಗಿದೆ ನಮ್ಮ ಹೊರನಾಡು ಟೆಂಪಲ್ ಅಂತ ಹೇಳಿ, ಹೊರನಾಡು ಅನ್ನಪೂರ್ಣ ಟೆಂಪಲ್ ಅಂತ ಹೇಳಿ. ಹಾಗೆಯೇ ನಮ್ಮ ಕುದುರೆಮುಖಕ್ಕೆ ಹೋಗ್ಬೇಕಾದ್ರೆ ಸಿಗ್ತಕ್ಕಂತಹ ಪ್ರಕೃತಿಯ ಸೌಂದರ್ಯವನ್ನು ಸತ ಸವಿತಾ ಹೋಗೋಣ. ಬನ್ನಿ ಸ್ನೇಹಿತರೆ, ಹಾಗೆಯೇ ಹೇಳೋದು ಮಾಡ್ತೇನೆ ನಾನು. ಹ್ಯಾಪಿ ದಸರಾ ಟು ಆಲ್ ಆಫ್ ಯು. ಸ್ನೇಹಿತರೆ, ಈಗ ಆಲ್ಮೋಸ್ಟ್ ನಾವು ಅರ್ಧ ದಾರಿ ಬಂದಿದ್ದೀವಿ. ಈಗ ಇನ್ನು ಹೊರನಾಡಿಗೆ ಇನ್ನು 55 ಕಿಲೋಮೀಟರ್ ತೋರಿಸ್ತಾ ಉಂಟೀಗ ಮೊಬೈಲ್ ಗೂಗಲ್ ಮ್ಯಾಪಲ್ಲಿ. ಸೊ ಇನ್ನೂ 1.5 ಗಂಟೆ ಬೇಕಾಗ್ಬೋದು. ನೋಡೋಣ ರೋಡ್ ನೋಡಿದ್ರಲ್ಲಿ ಹೇಗಿದೆ ಅಂತೇಳಿ. ರೋಡ್ ತುಂಬ ಚೆನ್ನಾಗಿದೆ, ಬಟ್ ತುಂಬ ಕರ್ವಿಂಗ್ಸ್ ಉಂಟು. ಸೊ ಬೈಕಲ್ಲಿ ಬರೋದಾದರೆ ತುಂಬ ಕೇರ್ಫುಲ್ಲಾಗಿ ಬನ್ನಿ, ರ್ಯಾಶ್ ಡ್ರೈವಿಂಗ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ 2 ಕಡೆ ನಾನು ಆಕ್ಸಿಡೆಂಟ್ ನೋಡಿದೆ ಈಗ, ನಾನು ಬೈಕ್ಗಳದ್ದು ಆಕ್ಸಿಡೆಂಟ್ ಆಗಿರೋದು. ಸೊ ಬಿ ಕೇರ್ಫುಲ್. ಸ್ನೇಹಿತರೆ ನೋಡ್ಬೋದು ಇಲ್ಲಿ ಗ್ರೀನ್ ಕಲರ್ ಹಾವನ್ನ ಕಾಣ್ತಾ ಇದೆಯಾ ನೋಡಿ, ಇಲ್ಲಿ ಗ್ರೀನ್ ಕಲರ್ ಹಾವು. ಕುದುರೆಮುಖ ರಾಷ್ಟ್ರೀಯ ಉದ್ಯಾನಕ್ಕೆ ಹೋಗ್ಬೇಕಾದ್ರೆ ನಿಮ್ಗೆ ಹಾವು ಸಿಕ್ಕಿರೋದು ನೋಡಿರಿ. ಇಲ್ಲಿ ನೋಡಿ ಶುದ್ಧ ಇದೆ ಹಾವು ಅಂತ ಹೇಳಿ, ಹೇಗೆ ಹೋಗ್ತಾ ಇದೆ ಅಂತ ಹೇಳಿ ಕಾಣ್ತಾ ಇದೆಯಾ ನೋಡಿ 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 ಹೋಗ್ತಾ ನೋಡಿ ಇಲ್ಲಿ ನೋಡಿ ಹಾವು. ಸ್ನೇಹಿತರೆ ನೋಡ್ತಾ ಇದ್ದೀರಾ, ನಾವೀಗ ಕುದುರೆಮುಖ ರಾಷ್ಟ್ರೀಯ ಉದ್ಯಾನದಲ್ಲಿ ಇದ್ದೀವಿ. ಈಗ ನೋಡ್ಬೋದು ಹೇಗೆ ಮಾಡಿದ್ದಾರೆ ಅಂತೇಳಿ. ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತೇಳಿದ್ದೀರಿ ನೋಡಿ. ಸ್ನೇಹಿತರೆ ಹೇಗಿದೆ ಅಂತೇಳಿ, ಸಣ್ಣ ಜರಿ. ಸ್ನೇಹಿತರೆ ನೋಡ್ಬೋದು ಇಲ್ಲಿ ಚೆಕ್ ಪೋಸ್ಟ್ ಸಿಗತ್ತೆ ನಿಮಗೆ ಹೋಗ್ಬೇಕಾದ್ರೆ. ಕುದುರೆ ಮುಖನ ನೀವು ಎಂಟರ್ ಆಗ್ತಿದ್ದಂಗೆ ನಿಮಗೆ 2 ಕಡೆ ಚೆಕ್ ಪೋಸ್ಟ್ ಸಿಗತ್ತೆ. ಒಂದು ಕಡೆ ನಿಮಗೆ ಕಾರ್ಡ್ನ ಇಶ್ಯೂ ಮಾಡ್ತಾರೆ ಅವರು, ಫ್ರೀ ಅದು. ವೆಹಿಕಲ್ಸ್ಗಳಿಗೆ 1.5 ಗಂಟೆ, ಬೈಕಿಗೆ 2 ಗಂಟೆ ಆ ಥರ ಎಲ್ಲ ಇರುತ್ತೆ. ಸೊ ಆ ಕಾರ್ಡನ್ನ ನೀವು ಅಲ್ಲಿ ಕೊಡ್ತಾರೆ ನಿಮಗೆ ಅವರು, ಆ ಕಾರ್ಡನ್ನ ನೀವು ತಂದು ಇಲ್ಲಿ ಕೊಡಬೇಕು. ಸಂಶಯ ಹತ್ತಿರ ಬರೀಬೇಕಾದ್ರೆ ಹತ್ತಿರ ಬಂದಾಗ ನೀವು ಕಾರ್ಡ್ ಕೊಟ್ಟು ಹೋಗಬೇಕಾಗತ್ತೆ. ಸೊ ಯಾಕೆಂತ ಹೇಳಿದ್ರೆ ಇದು ನೀವು ರಿಸರ್ವ್ಡ್ ಫಾರೆಸ್ಟಿಗೆ ಹೋಗ್ತಾ ಇರ್ಬೇಕಾದ್ರೆ
ತುಂಬನೇ ಕಂಡೀಷನ್ಸ್ ಇರುತ್ತೆ, ಮತ್ತು ಎಲ್ಲೂ ವೆಹಿಕಲ್ಸ್ನ ನಿಲ್ಲಿಸೋಗಿರೋದಿಲ್ಲ. ರೋಡ್ ತುಂಬಾ ಹಾಳಾಗಿದೆ, ನಿಮಗೆ ರೋಡ್ ತುಂಬ ಅಂದರೆ ತುಂಬ ಹಾಳಾಗಿದೆ. ಬೈಕಲ್ಲಿ ಬರೋರಂತೂ ಭಾರಿ ಕೇರ್ಫುಲ್ಲಾಗಿ ಬರಬೇಕು, ಕಾರಲ್ಲಾದರೂ ಪರವಾಗಿಲ್ಲ, ಬೈಕಲ್ಲಂತೂ ತುಂಬ ತುಂಬ ಟಫ್ ಇದೆ ರೋಡ್, ಅದು ಟರ್ನಿಂಗ್ಸ್ ಇದೆ, ಹಾಗೆಯೇ ರೋಡ್ ತುಂಬಾ ಹಾಳಾಗಿದೆ. ಸೊ ಸ್ನೇಹಿತರೆ ಬನ್ನಿ, ಇನ್ನು ಸಂಶಯಕ್ಕೆ ಹೋಗ್ಬರೋಣ, ಹಾಗೆ ಅಲ್ಲಿಂದ ಮುಂದೆ ಹೊರನಾಡು. ಸ್ನೇಹಿತರೆ ನೀವು ಹೊರನಾಡಿಗೆ ಹೋಗ್ಬೇಕಾದ್ರೆ ನಿಮಗೆ ಇಲ್ಲೊಂದು ಒಳ್ಳೆ ಪ್ಲೇಸ್ ಸಿಗುತ್ತೆ, ಟೀ ಎಸ್ಟೇಟ್ ಸಿಗುತ್ತೆ ನಿಮಗೆ, ನೋಡ್ಬೋದು ಹೇಗೆ ಕಾಣುತ್ತೆ ಅಂತ ಹೇಳಿ. ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತೇಳಿ, ಇದು ಸಂಸ್ಥೆಯ ಒಂದು ಗಣಪತಿ ಟೆಂಪಲ್ ಉಂಟು ಇಲ್ಲಿ, ತುಂಬ ಪ್ರಸಿದ್ಧವಾದ ಸ್ಪಾಟ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಉಂಟು ನೋಡೋದಕ್ಕೆ ಇಲ್ಲಿ. ನೋಡ್ತಾ ಇದ್ದೀರಲ್ಲ, ಶ್ರೀ ಶರಾವು ಸಿದ್ಧಿ ಮಹಾ ಗಣಪತಿ ಸ್ವಾಮಿ ಟೆಂಪಲ್ ಸಂಸ್ಥೆ. ಇದರಲ್ಲೇ ನಿಮಗೆ ಟೀ ಎಸ್ಟೇಟ್ ಇದೆ, ನೋಡೋದಕ್ಕೆ ತುಂಬ ತುಂಬ ಚೆನ್ನಾಗಿ ಉಂಟು ಸ್ನೇಹಿತರೆ, ಭಾರಿ ಖುಷಿ ಆಗುತ್ತೆ ನಿಮಗೆ. ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಹೇಳಿ, ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ, ವಾಹ್ ಶರ್ವ. ಸೇಮ್ ನಿಮ್ಗೆಲ್ಲ ಊಟಿ ಬಂದಂಗೆ ಅನಿಸ್ತಾ ಇರತ್ತೆ. ಹೊರನಾಡಿಗೆ ಬಂದಿದ್ದೀನಿ ನಾವೀಗ, ನೋಡ್ಬೋದು ಸುತ್ತಮುತ್ತದ ಪ್ರದೇಶ ಹೇಗಿದೆ ಅಂತ ಹೇಳಿ. ದೇವಸ್ಥಾನ ಇಲ್ಲಿ ಕೇಳಿದಾಗ ಅಂಥ ರಶ್ ಇಲ್ಲ ಅಂತ ಹೇಳಿದರು. ನೋಡಿ ನೀವು ಹೊರನಾಡು ದೇವಸ್ಥಾನಕ್ಕೆ ಬಂದರೆ ನಿಮಗೆ ಇಲ್ಲೇ ದೇವಸ್ಥಾನದ ಪಕ್ಕದಲ್ಲೇ ಉಳ್ಕೊಳ್ಳೋದಕ್ಕೆ ಭಕ್ತ ನಿವಾಸ ಅಂತ ಒಂದು ಲಾಡ್ಜಿಂಗ್ ಇದೆ, ಹಾಗೆ ಆ ಕಡೆ ನೇತ್ರಾವತಿ ನಿವಾಸ ಅಂತ ಒಂದು ಲಾಡ್ಜಿಂಗ್ ಇದೆ, ಹಾಗೆ ಕರ್ನಾಟಕ ಬ್ಯಾಂಕಿನ ಎ.ಟಿ.ಎಂ. ಸತ ನಿಮಗೆ ಲಭ್ಯ ಇದೆ ಇಲ್ಲಿ. ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತೇಳಿ ನೋಡ್ಬೋದು. ಅದೇ ದೇವಸ್ಥಾನ, ಅಂತ ಏನು ರಶ್ ಇಲ್ಲ ಅಂತ ಅಂದ್ಕೊಂತೀನಿ ನಾನು ಇಲ್ಲಿ. ನೋಡಿ ಇಲ್ಲಿಂದಲೇ ನಿಮಗೆ ಬಸ್ ಸಿಗತ್ತೆ, ನಿಮಗೆ ನೋಡ್ತಾ ಇರ್ಬೋದು ಅನ್ನಪೂರ್ಣೇಶ್ವರ ಟ್ರಾನ್ಸ್ಪೋರ್ಟ್ಸ್ ಇಲ್ಲೇ ಇದೆ ಇಲ್ಲಿ. ನನಗೆ ಸಾಧಾರಣವಾಗಿ ನಾನು 7:30 ಹೊರಟಿದ್ದು 11 ಗಂಟೆಗೆ ಬಂದೆ ನಾನು ಇಲ್ಲಿಗೆ, ಅಂದರೆ ಆಲ್ಮೋಸ್ಟ್ ಅಲ್ಲೊಂದು 3-3.5 ಗಂಟೆ ನಾನು ತೊಗೊಂಡಿದ್ದೀನಿ ನಾನು. ಕಾರಣ ಏನು ಅಂತ ಹೇಳಿದ್ರೆ ಜೊತೆಗೆ ಮಗಳಿದ್ಲು, ಹಾಗಾಗಿ ಸ್ವಲ್ಪ ಗಾಡಿನ ಸ್ಲೋ ಓಡಿಸಿದ್ದಾನೆ, ಹಾಗೆ ರೋಡ್ ತುಂಬಾ ಹಾಳಾಗಿತ್ತು. ರೋಡ್ ತುಂಬ ಅಂದರೆ ತುಂಬ ಹಾಳಾಗಿತ್ತು ನಿಮಗೆ, ಅಲ್ಲಿ ಟರ್ನಿಂಗ್ಸ್ಗಳು ತುಂಬಾ ಇತ್ತು, ಹಾಗಾಗಿ ಸ್ಪೀಡಾಗಿ ತೊಗೊಂಬರೋಕ್ಕಾಗಲಿಲ್ಲ ಗಾಡಿನ, ಸ್ಲೋ ಆಗಿ ಬಂದಿದ್ದೀನಿ. ಬನ್ನಿ ಸ್ನೇಹಿತರೆ ನೋಡ್ಕೊಂಬೋಣ ದೇವಸ್ಥಾನ ಹೇಗಿದೆ ಅಂತೇಳಿ, ಅನ್ನಪೂರ್ಣೇಶ್ವರಿ ದೇವಸ್ಥಾನ ಹೊರನಾಡು. ಇದ್ದುನುವೆ ಬೇಗನೆ ಕ್ಯೂ ಮುಗಿತಾ ಬಂತು, 20 ನಿಮಿಷದಲ್ಲಿ ನಾವು ದೇವರ ಸನ್ನಿಧಿಗೆ ಬಂದಿದ್ದೀವಿ. ಈಗ ಇಲ್ಲಿ ದೇವರ ದರ್ಶನ ಮಾಡಿ ಇಲ್ಲಿನ ಪ್ರಸಾದ ಸ್ವೀಕರಿಸ್ಕೊಂಡು ಮತ್ತೆ ವಾಪಸ್ ಹೋಗೋದು ಸ್ನೇಹಿತರೆ. ಸ್ನೇಹಿತರೆ ದೇವರ ದರ್ಶನ ತುಂಬ ಚೆನ್ನಾಗಾಯಿತು, ತುಂಬ ಹತ್ತಿರದಿಂದ ದೇವರನ್ನ ನೋಡೋವಂಥ ಅವಕಾಶ ಸಿಕ್ತು ನಮಗೆ, ತುಂಬ ತುಂಬ ಚೆನ್ನಾಗಿ ದೇವರ ದರ್ಶನ ಆಯಿತು. ತುಂಬ ಹರಿಸಿದ್ದುನುವೆ ಅರೌಂಡ್ ಒಂದು 3/4 ಗಂಟೆಯಲ್ಲಿ ನಮ್ಮ ದೇವರ ದರ್ಶನ ಮಾಡಿ ಈಗ ಹೊರಗಡೆ ಬಂದು ಕೂತ್ಕೊಂಡಿದ್ದೇವೆ. ಈಗ ಪ್ರಸಾದಕ್ಕೆ ಹೋಗ್ತಾ ಇದ್ದೇವೆ, ಈಗ ಪ್ರಸಾದಕ್ಕೆ ಬಂದಿದ್ದೇವೆ. ನೋಡ್ಬೋದು ಈಗ ಎಲ್ಲ ದೇವಸ್ಥಾನ ಹತ್ರ ಇಲ್ಲೂ ಸತ ಬಫೆ ಸಿಸ್ಟಮ್ನ ಮಾಡಿದ್ದಾರೆ, ಸೊ ಕ್ಯೂ ಮಾಡಿಕೊಂಡು ಅಲ್ಲಿ ಅಡುಗೆ ಕೊಡಿಸ್ತಾರೆ, ತೊಗೊಂಡು ಹೋಗ್ಬೇಕಾಗತ್ತೆ ನಾವು. ಸ್ನೇಹಿತರೆ ಪ್ರಸಾದನ ತೊಗೊಂಬಂದಿದ್ದೇವೆ, ನೋಡ್ಬೋದು ಅನ್ನ ಹುಳಿ, ಹಾಗೆ ಆ ಅನ್ನದ ಕೇಸರಿ ಬಾತ್ ಮಾಡಿದ್ದಾರೆ, ತುಪ್ಪದಲ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ಲ ಪ್ರಸಾದನ ಸ್ವೀಕಾರ ಮಾಡಿ ಈಗ ಮತ್ತೆ ನಾವು ಹೊರನಾಡಿಂದ ಮಂಗಳೂರಿಗೆ ಪ್ರಯಾಣ ಮಾಡ್ತೀವಿ ಸ್ನೇಹಿತರೆ. ದೇವರ ದರ್ಶನ ಹಾಗೂ ದೇವರ ಪ್ರಸಾದ ಎಲ್ಲದೂ ಮುಗಿಸೀಗ ಆನ್ ದ ವೇ ಟು ಮಂಗಳೂರು. ಈಗ ಸಾಧಾರಣ 1 ಗಂಟೆ ಆಗಿದೆ, 3 ಗಂಟೆ ಅಂತ ಇಟ್ಕೊಂಡ್ರು 4-5 ಗಂಟೆ ಕೂಡ ಮನೇಲಿರ್ತೀವಿ ನಾವು. ಸ್ನೇಹಿತರೆ ಹೇಗಿತ್ತು ನಮ್ಮ ಸಣ್ಣ ಪ್ರಯಾಣ? ನೋಡ್ತಾ ಇದ್ದೀರಲ್ಲ ನೋಡ್ತಾನೆ ಬನ್ನಿ ಹಾಗೇನೆ. ಸ್ನೇಹಿತರೆ ಮಂಗಳೂರಿಗೆ ಇನ್ನೂ ಕೇವಲ 30 ಕಿಲೋಮೀಟರ್ ಇದೆ, ಆಲ್ಮೋಸ್ಟ್ ಅಲ್ಲಿ ಇವತ್ತೊಂದು 135-235 ಟ್ರಾವೆಲ್ ಆದಂಗೆ ಆಯಿತು. ಬಟ್ ರಿಯಲ್ ಹೇಳ್ಬೇಕಾದ್ರೆ ಗಾಡಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತು ನನಗೆ.
ಎಲ್ಲೇ ಯಾವುದೇ ಥರ ಪ್ರಾಬ್ಲಮ್ ಆಗಲಿಲ್ಲ, ಮೈಕೈ ನೋವಾಗಲಿ ಬೆನ್ನವಾಗಲಿ ಏನೂ ಬರಲಿಲ್ಲ. ಮತ್ತು ಕೆಲವರು ಹೇಳ್ತಾರೆ ಲಾಂಗ್ ಡ್ರೈವ್ ಹೋದಾಗ ಇಂಜಿನ್ ತುಂಬ ಹೀಟ್ ಆಗುತ್ತೆ ಅಂತೇಳಿ, ಆ ಇಶ್ಯೂಸ್ ನನಗೆ ಬರಲಿಲ್ಲ. ಈಗ ನನಗೆ ಏನು ಎಂಥ ಏನು ಇಂಜಿನ್ ಹೀಟ್ ಆಯಿತು ಅಂತ ನಂಗೆ ಅನಿಸ್ತಿಲ್ಲ. ಯಾಕೆಂದರೆ ನಾನೇನು ಡ್ರೈವಿಂಗ್ ಪ್ಯಾಂಟೇನು ಹಾಕೊಂಡೋಗಿಲ್ಲ, ಅಂದರೆ ರೈಡಿಂಗ್ ಪ್ಯಾಂಟೇ ನಾನು ಹಾಕೊಂಡೋಗಿರಲಿಲ್ಲ. ನಾನು ಮಾಮೂಲಿ ನೋಡಿ ಇಲ್ಲಿ ಮಾಮೂಲಿ ಪ್ಯಾಂಟ್ ಹಾಕೊಂಡೋಗಿದ್ದೀನಿ, ಸ್ಟಿಲ್ ನನಗೆ ಆ ಫೀಲಿಂಗ್ ಬರಲಿಲ್ಲ ನನಗೆ. ಸೊ ಗೊತ್ತಿಲ್ಲ ಏನು ಏನಕ್ಕೆ ಕೆಲವರು ಆ ಥರಲ್ಲ ಬಂದಿದೆ ಅಂತೇಳಿ. ಸೊ ಇನ್ನೂ ಸೀದಾ ಇನ್ನೂ ಸ್ಟಾಪ್ ಮಾಡೋದು ನಾವು ಮಂಗಳೂರಲ್ಲೇ ಸ್ನೇಹಿತರೆ. ಹಾಂ ಸ್ನೇಹಿತರೆ, ಈಗ ಮನೆಗೆ ಬಂದು ಈಗ ಗಂಟೆ ನೀವು ನೋಡ್ಬೋದು, ನೀವು 5 ಗಂಟೆ ಇನ್ನೂ 5 ನಿಮಿಷ ಉಂಟು. ಸೊ ಬೆಳಗಿನ ಜಾವ 7:30 ಬಿಟ್ಟವರು, ಈಗ 5:54 ಮನೆಗೆ ಬಂದ್ವಿ. ಸೊ ಅರೌಂಡು 3 ಅವರ್ಸ್ ಬೇಕಾಯ್ತು ನನಗೆ ಒನ್ ವೇ ಹೋಗೋದಕ್ಕೆ. ಮಂಗಳೂರು ಟು ಹೊರನಾಡು ಹೋಗೋದಕ್ಕೆ 3 ಅವರ್ಸ್ ಬೇಕಾಯಿತು, ಹೋಗ್ತಾ 3.5 ಅವರ್ಸ್ ಬೇಕಾಯಿತು, ಬರ್ತಾ 3 ಅವರ್ಸ್ ಆಗೈತೆ ನನಗೆ. ಸೊ ತುಂಬ ಚೆನ್ನಾಗಿದೆ ಸ್ನೇಹಿತರೆ ದರ್ಶನ. ಮತ್ತು ನಾನು ಯಾವಾಗಲೂ ಹೇಳ್ದಂಗೆ ಈ ಪುಟ್ಟ ವೀಡಿಯೋ ಒಂದು ಇಷ್ಟ ಆಗಿದ್ದರೆ, ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಂತಿ ನಿಮ್ಮ ಪ್ರೀತಿಯ ಶಶಾಂಕ್. ಥ್ಯಾಂಕ್ ಯು.